ಭಾರತ 2024 ಲೋಕಸಭಾ ಚುನಾವಣೆ 3ನೇ ಫೇಸ್ಗೆ ಸಾಕ್ಷಿಯಾಗಿದೆ. 60% ಜನ BJP ಅಂದ್ರೆ ಇಲ್ಲಿವರೆಗೂ ಮೋದಿ ಬಗ್ಗೆ ಏನು ಕಳಂಕ ರೈತ ಅಂತ ಇದ್ರು, ಅವರು ಎಲೆಕ್ಟ್ರಲ್ ಬಾಂಡ್ ಬಂದ ನಂತರ ಅವರು ಅದರಲ್ಲಿ ಪಾಲ್ದಾರ ಅನ್ನೋ ಒಂದು ಅಭಿಪ್ರಾಯಕ್ಕೆ ಮತದಾರ ಬಂದಿರೋದ್ರಿಂದ ಇವೆಲ್ಲವೂ ಇಫೆಕ್ಟ್ ಆಗತ್ತೆ ಅನ್ಸುತ್ತೆ. ಈ ಚುನಾವಣೆ ಕಾಲೇಜ್ಗೆ ಹೋಗ್ತಿರೋ ಹುಡುಗನ ಥರ ಕಾಣುವಂಥ, ರಾಜಕೀಯದ ಯಾವ ಅನುಭವವೂ ಇಲ್ಲದೆ ಇರತಕ್ಕಂಥ ಒಂದು ಮಗನಿಗೆ ಸೀಟ್ ಕೊಡೋದು, ಇದು ಪ್ರಜಾತಂತ್ರ ದೃಷ್ಟಿಯಿಂದ ಒಳ್ಳೆಯದಲ್ಲ. BJP ಈ ಬಾರಿ 9 ಗೆದ್ದಿದ್ರು, ಈ ಸಲ 8 ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ಫೇಸಲ್ಲೂ ಕೂಡ ಕೆಲವಾದ್ರು ಸೀಟುಗಳನ್ನ ಕಳ್ಕೊಳ್ತಾರೆ ಅನ್ನೋ ಲೆಕ್ಕದಲ್ಲಿ ಇದರಲ್ಲೂ ಕೂಡ ಕಳ್ಕೊಳ್ತಾ ಬಿಟ್ಟರೆ ಅದರಲ್ಲಿ ನಿರ್ದಿಷ್ಟವಾಗಿ ಆ ಕ್ಷೇತ್ರಗಳ ಬಗ್ಗೆ ಹೇಳಲಿಕ್ಕೆ ಇಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ ಮತ್ತು ಇಂಡಿಯಾ ಅಲಯನ್ಸ್ ಇದೆಯಲ್ಲ, ಅವರು ತಮ್ಮದೊಂದು ಅತ್ಯಂತ ಕ್ರಾಂತಿಕಾರಿ ಮ್ಯಾನಿಫೆಸ್ಟೋ ಅಂತ ಹೇಳ್ಕೊತಾ ಇದ್ದಾರೆ. ಆ ಮ್ಯಾನಿಫೆಸ್ಟೋ ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದೆ, ಯಾಕಂದರೆ ಯಾವುದೇ ಗೋಧಿ ಮೀಡಿಯಾದಿಂದ ಅವ್ರಿಗೆ ಹೆಲ್ಪ್ ಸಿಗ್ತಾ ಇಲ್ಲ. ಆ ರೀತಿಯಾದಂಥ ಒಂದು ಯಂತ್ರಾಂಗ ಆ ಪಕ್ಷಕ್ಕಿಲ್ಲ, ಆ ರೀತಿಯಲ್ಲಿ ಕಾರ್ಯಕರ್ತರಿಗೆ ಕಮ್ಯಾಂಡ್ ಕೊಟ್ಟು ಆ ಕೇಡರ್ ಪಾರ್ಟಿಗಳಲ್ಲ. ಎಲ್ಲರೂ ಕೂಡ ಮೂರನೇ ನೀವು ಹೇಳಿದಂಗೆ ಗೋಧಿ ಮೀಡಿಯಾ ಅದನ್ನು ಬ್ಲಾಕ್ ಮಾಡುತ್ತೆ, ಆ ಮೀಡಿಯಾದೊಳಗಡೆ ಕೆಲವು ಬದಲಾವಣೆಗಳು ನಡೀತಾ ಇದೆ ಅನ್ನೋದನ್ನು ಬಿಟ್ಟರೆ ಹಾಗಾಗಿ ಅದು ಅಷ್ಟು ಈಸಿ ಅಲ್ಲ ಅದನ್ನು ತಲುಪಿಸೋಕ್ಕೆ ಅಂತಲೇ ನನಗೆ ಅನ್ಸುತ್ತೆ. ನಮಸ್ಕಾರ, ಇದನ್ನ .com ಸ್ವಾಗತ. ನಾನು ಸುನಿಲ್ ಸಿರ್ಸಂಗೆ. ಭಾರತ ಇಂದು 3ನೇ ಫೇಸ್ಗೆ 2024 ಲೋಕಸಭಾ ಚುನಾವಣೆ 3ನೇ ಫೇಸ್ಗೆ ಸಾಕ್ಷಿಯಾಗಿದೆ. ಈ ಫೇಸಲ್ಲಿ 94 ಕ್ಷೇತ್ರಗಳಿಗೆ ಮತದಾನ ನಡೀಬೇಕಾಗಿತ್ತು. ಸೂರತ್ನಲ್ಲಿ ಯುನಾನಿಮಸ್ಲಿ ಒಬ್ಬ BJP ಅಭ್ಯರ್ಥಿ ಆಯ್ಕೆಯಾಗಿರೋದ್ರಿಂದ 93 ಕ್ಷೇತ್ರಗಳಿಗೆ ಚುನಾವಣೆ ನಡೀತು, ಮತದಾನ ನಡೀತಾ ಇದೆ. ಒಂದು ಹಂತದಲ್ಲಿ ಈಗಾಗಲೇ 40%ಗಿಂತ ಹೆಚ್ಚಿಗೆ ಮತದಾನ ಆಗಿದೆ. ಮುಂದಿನ ಹಂತದಲ್ಲಿ ಇನ್ನೂ ಹೆಚ್ಚಿನ ಮತದಾನ ಆಗುವ ಸಾಧ್ಯತೆಗಳು ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ಬಟ್ ಈ ಫೇಸಲ್ಲಿ ಕಳೆದ ಬಾರಿ ಏನು ಗೆದ್ದು ಸರ್ಕಾರ 10 ವರ್ಷದ ಸರ್ಕಾರ ನಡೆಸ್ತಾ ಇದ್ದ BJP ಅಥವಾ NDA ಹೆಚ್ಚಿನ ಸ್ಥಾನಗಳನ್ನು ಕಳೆದುಕೊಳ್ಳುವ ಅವಕಾಶ ಇದೆ ಅಂತ ಒಂದು ಲೆಕ್ಕಾಚಾರ ಬರ್ತಾ ಇದೆ. ಅದೇ ಲೆಕ್ಕಾಚಾರ ಅನೇಕ ಚುನಾವಣೆ ತಜ್ಞರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡಲು ನಮ್ಮ ಜೊತೆ ಇದ್ದಾರೆ ನಮ್ಮ ರಿಸರ್ಚ್ ವಿಂಗ್ನ ಹೆಡ್ ವಾಸು HVR. ವಾಸು, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ 3ನೇ ಫೇಸ್ಗೆ ಕಾಲಿಟ್ಟಿದ್ದೆ, 3ನೇ ಫೇಸ್ ಮುಗಿಲಿಕ್ಕೆ ಬಂತು ಮತದಾನ. ಕರ್ನಾಟಕನೂ ಇದರಲ್ಲಿ ತನ್ನ ಕೊನೆಯ ಹಂತದ ಮತದಾನ ನಡೀತಾ ಇದೆ. 14 ಕ್ಷೇತ್ರಗಳಿಗೆ ಮಧ್ಯ ಮತ್ತು ಉತ್ತರ ಕರ್ನಾಟಕ ಸೇರಿ 14 ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಈ ಹಂತ ನೋಡ್ತಾ ಇದ್ರೆ ಇಲ್ಲಿ ಲಾಸ್ಟ್ ಟೈಮು BJP ಎಲ್ಲವನ್ನೂ ಗೆದ್ದುಕೊಂಡಿತ್ತು, ಕಾಂಗ್ರೆಸ್ ಎಲ್ಲವನ್ನೂ ಕಳ್ಕೊಂಡಿತ್ತು. ಇಲ್ಲಿ ಏನು ಗೆದ್ದರೂ ಕಾಂಗ್ರೆಸ್ಗೆ ಲಾಭನೂ ಅದು, ಏನು ಕಳ್ಕೊಂಡ್ರು BJP ಅದು ಲಾಸ್ ಆಗುತ್ತೆ. ಏನು ಅನ್ನಿಸ್ತಾ ಇದೆ ಈ ಫೇಸಲ್ಲಿ ಏನು ಕಂಡು ಬರ್ತಾ ಇದೆ? ಅದೇ 3ನೇ ಫೇಸಲ್ಲಿ ಒಟ್ಟು 94 ಕ್ಷೇತ್ರಗಳಲ್ಲಿ ಚುನಾವಣೆ ನಡೀಬೇಕಾಗಿತ್ತು, 93ರಲ್ಲಿ ನಡೀತಾ ಇದೆ. ಸೂರತ್ತಲ್ಲಿ ಆಗಲೇ ಅವಿರೋಧ ಆಯ್ಕೆ ಆಗಿಬಿಟ್ಟಿದೆ. ಪಾರ್ಲಿಮೆಂಟ್ ಎಲೆಕ್ಷನ್ಗಳಲ್ಲಿ ಸಾಮಾನ್ಯ ಅವಿರೋಧ ಆಯ್ಕೆ ಅನ್ನೋದೊಂದು ಇರೋದಿಲ್ಲ, ಆದರೆ ಅಲ್ಲಿ ಆಗೋಗಿದೆ. ಆ ಲೆಕ್ಕದಲ್ಲಿ BJP ಈಸ್ ಆಲ್ರೆಡಿ ಅಹೆಡ್ 94. ಆದರೆ ನೀವು ಹೇಳಿದ ಹಾಗೆ ಬೇರೆ ಇಲ್ಲಿ ಸನ್ನಿವೇಶ ಇನ್ನೊಂದು ರೀತಿಯಲ್ಲಿದೆ. BJP ಮತ್ತು NDA ಒಟ್ಟಾರೆ ಸೇರಿದರೆ 80 ಸೀಟುಗಳನ್ನು ಈ 94ರಲ್ಲಿ ಗೆದ್ದಿದ್ರು. ಇಲ್ಲ, ಫಸ್ಟ್ ನಾವು ಕರ್ನಾಟಕದ ಮುಗಿಸ್ಕೊಂಬಿಡೋಣ ಅನ್ಸುತ್ತೆ. ಈ 14 ಕ್ಷೇತ್ರಗಳಲ್ಲಿ ಏನು ಚಿತ್ರಣ ಇದೆ ಅಂದರೆ ಟೋಟಲ್ ಆಮೇಲೆ ಹೋಗೋಣ. 90 ಸೀಟುಗಳು 93ರಲ್ಲಿ 80 ಸೀಟನ್ನು ಅವರೇ ಗೆದ್ದಿದ್ದಾರೆ, 81 ಸೀಟು, ಯಾಕಂದರೆ ಸೂರತ್ ಒಂದು ಹಿಡಿದ್ರೆ 12 ಸೀಟುಗಳನ್ನು ಮಾತ್ರ ಇಂಡಿಯಾ ಬ್ಲಾಕ್ ಗೆದ್ದುಕೊಂಡಿತ್ತು. ಅದ್ರ ಬಗ್ಗೆ ನಂತರ ಮಾತಾಡೋಣ. ಈ 14 ಸೀಟುಗಳು ತುಂಬ ಇಂಪಾರ್ಟೆಂಟ್. 14 ಸೀಟುಗಳಲ್ಲಿ ಮಧ್ಯ ಕರ್ನಾಟಕದ ದಾವಣಗೆರೆ ಮತ್ತು ಶಿವಮೊಗ್ಗ ಅನ್ನು ಬಿಟ್ಟರೆ ಉಳಿದ ಎಲ್ಲ ಕ್ಷೇತ್ರಗಳು ಕೂಡ ಉತ್ತರ ಕರ್ನಾಟಕದ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದ ಕ್ಷೇತ್ರಗಳಲ್ಲಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಸು ಅತ್ಯಂತ ಹೆಚ್ಚು ಸೀಟುಗಳನ್ನು ಪಡ್ಕೊಂಡಿದ್ದು ಉತ್ತರ ಕರ್ನಾಟಕದ ಇದೇ ಭಾಗದಲ್ಲಿ ಆಗಿತ್ತು. ಮತ್ತು ಇನ್ನೂ ಒಂದಿದೆ, JDSನ ಪ್ರಾಬಲ್ಯ ಅಷ್ಟಾಗಿಲ್ಲ. ರಾಯಚೂರು ಸ್ವಲ್ಪ ಮಟ್ಟಿಗೆ ಬೀದರು ಮತ್ತು ಸ್ವಲ್ಪ ಮಟ್ಟಿಗೆ ಬಿಜಾಪುರದಲ್ಲಿ JDSನ ಪ್ರೆಸೆನ್ಸ್ ಇದ್ದಿದ್ದು. ಉತ್ತರ ಕನ್ನಡದಲ್ಲಿ ಭಾಳ ಹಿಂದೆ JDS ಇತ್ತು, 2013ರಲ್ಲಿ 2-2 ಗೆದ್ದಿದ್ದರು, ಆಮೇಲೆ ಆ ರೀತಿಯಲ್ಲಿ ಗೆದ್ದಿಲ್ಲ. ಶಿವಮೊಗ್ಗದಲ್ಲಿ ಅಫ್ಕೋರ್ಸ್ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ JDS ಇದೆ. ಅದು ಬಿಟ್ಟರೆ ಇದು ಬಹುತೇಕ, ಮತ್ತು JDSನ ಒಬ್ಬ ಕ್ಯಾಂಡಿಡೇಟು ಕೂಡ ಈಗ ಎಲ್ಲೂ ಈ ಯಾವ ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆ ಮಾಡಿಲ್ಲ. ಆದರೂ ಕೂಡ ಸುಮ್ಮನೆ ಒಂದು ಅರಿಥ್ಮೆಟಿಕ್ ಎಲೆಕ್ಷನ್ನು ಮತ್ತು ಚುನಾವಣಾ ರಾಜಕಾರಣ ಅರಿಥ್ಮೆಟಿಕ್ ಅಲ್ಲ, ಅದು ಅಂಕಗಣಿತ ಅಲ್ಲ, ಅದು ಇಟ್ಸ್ ಮೋರ್ ಆಫ್ ಅನ್ ಅಲ್ಜಿಬ್ರಾ. ಆದರೂ ಕೂಡ ನೀವು ಬರೀ ನಂಬರ್ಸ್ ಮಾತ್ರ ತೊಗೊಂಡ್ಬಿಟ್ರೆ JDS ಮತ್ತು BJP ಓಟು ಮೊನ್ನೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವೆರಡೂ ಕಂಬೈನ್ ಆಗಿಬಿಟ್ರೆ ಎಷ್ಟಿದೆ, ಕಾಂಗ್ರೆಸ್ಸು ಮುಂದೆ ಇದೆಯಾ ಅಥವಾ ಈ JDS BJP ಕಂಬೈನ್ ಇದೆಯಾ ಅಂತ ನೀವು ನೋಡಿದ್ರೆ ನಿಮಗೆ ಚಿಕ್ಕೋಡಿ, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ಬೀದರು, ಕೊಪ್ಪಳ, ಹಾವೇರಿ, ಈವನ್ ಧಾರವಾಡ, ಬಳ್ಳಾರಿ ಮತ್ತು ದಾವಣಗೆರೆ ಇಷ್ಟೂ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಮುಂದೆ ನಾವು ನೋಡ್ತೀವಿ. ಆಶ್ಚರ್ಯ ಅಂದರೆ ಅದರಲ್ಲಿ ರಾಯಚೂರಿನಲ್ಲಿ ಹಂಗಿಲ್ಲ. ಯಾಕೆ ಅಂದರೆ ರಾಯಚೂರಿನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ದೇವದುರ್ಗ, ಮಾನ್ವಿ,
ಈ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಇದೆ. ಕಾಂಗ್ರೆಸ್ಸು ಅಲ್ಲಿ ಮೂರನೇ ಸ್ಥಾನದಲ್ಲಿ, ರಿಮೋಟ್ ಥರ್ಡ್ ಪ್ಲೇಸ್. ಆದರೆ ಈಗ ಆ ರಿಥ್ಮೆಟಿಕ್ ಹಂಗೆ ಕಂಬೈನ್ ಆಗೋದಿಲ್ಲ. ಶಿವನಗೌಡ ನಾಯಕ್ ಮತ್ತು ಕರೆಮ್ಮ ಇಬ್ಬರೂ ಸೇರಿ ಒಂದೇ ಪಕ್ಷಕ್ಕೆ ಓಟ್ ಹಾಕ್ಸೋದನ್ನು ನಾವು ಬಹುಶಃ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗಲ್ಲ ದೇವದುರ್ಗದಲ್ಲಿ. ಹಾಗೇನೆ ಬೀದರ್ನಲ್ಲೂ ಕೂಡ ಬಂಡೆಪ್ಪ ಕಾಶಂಪುರ ಅವರು ಜೆ ಡಿ ಎಸ್ನ ಓಟ್ಗಳನ್ನು ಬಿ ಜೆ ಪಿಗೆ ಶಿಫ್ಟ್ ಮಾಡಿಸ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಬಿಜಾಪುರದಲ್ಲಿ ನೋಡಿದ್ರೆ ನಿಮಗೆ ಸಿಂದಗಿನಲ್ಲಿ ಈ ಹಿಂದೆ ಜೆ ಡಿ ಎಸ್ ಇಂದ ಗೆಲ್ತಾ ಇದ್ದಂತ ಮನಗೂಳಿ ಅವರು ಅನ್ಸುತ್ತೆ, ಅವ್ರ ಮಗ ಆಗ್ಲೇ ಕಾಂಗ್ರೆಸ್ಗೆ ಕಳೆದ ಶಿಫ್ಟ್ ಆಗಿತ್ತು. ಹಂಗಾಗಿ ಈ ಶಿಫ್ಟ್ ಆಗೋದಿಲ್ಲ ಅನ್ನೋದು ಒಂದು ನಮ್ಗೆ ಎದ್ದು ಕಾಣುತ್ತೆ. ಮತ್ತು ಸಾಪೇಕ್ಷವಾಗಿ ಕರ್ನಾಟಕದ ಹಿಂದುಳಿದ ಪ್ರದೇಶ ಉತ್ತರ ಕರ್ನಾಟಕ, ಅದರಲ್ಲೂ ಹೈದರಾಬಾದ್ ಕರ್ನಾಟಕ, ಮತ್ತು ಬಡವರು ಹೆಚ್ಚಿದ್ದಾರೆ, ಶೋಷಿತ ಸಮುದಾಯಗಳು ಹೆಚ್ಚಿವೆ. ಈ ಎಲ್ಲ ದೃಷ್ಟಿಯಿಂದ ಇದು ಈ ಸರಿ ಈ 14 ಏನಿದೆ, 14 BJP ಖಚಿತವಾಗಿ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ಬೋದಾಗಿರುವಂಥ ಒಂದು ಕ್ಷೇತ್ರನೂ ಇಲ್ಲ. ಅಫ್ಕೋರ್ಸ್ BJP ಕಳೆದ 25-30 ವರ್ಷದಿಂದ ಸತತವಾಗಿ ಗೆದ್ಕೊಂಡು ಬಂದಿರತಕ್ಕಂಥ ಕ್ಷೇತ್ರಗಳಿದೆ. ಬೆಳಗಾವಿ ಇದೆ, ಧಾರವಾಡ ಇದೆ, ಉತ್ತರ ಕನ್ನಡ ಇದೆ, ಚಿಕ್ಕೋಡಿ ಇದೆ. ಚಿಕ್ಕೋಡಿನಲ್ಲಿ 2014 ಹುಕ್ಕೇರಿ ಗೆದ್ದಿದ್ರು, ಮತ್ತು ಹಾವೇರಿ ಕೂಡ ನೀವು ತೆಗೆದುಕೊಂಡ್ರೆ ಬಹುಶಃ ಡಿಲಿಮಿಟೇಷನ್ ಆದ್ಮೇಲೆ 2009 ಸಂಪೂರ್ಣ BJP ಗೆಲ್ತಾ ಬಂದಿದೆ. ಆದರೆ ಈ ಸರಿ ಪ್ರಹ್ಲಾದ್ ಜೋಶಿಯವರಾಗಲಿ ಅಥವಾ ಅನಂತಕುಮಾರ್ ಹೆಗಡೆಯವರ ಜಾಗದಲ್ಲಿ ಈಗ ಸೀಟ್ ಪಡ್ಕೊಂಡಿರುವಂಥ ಕಾಗೇರಿಯವರಾಗಲಿ ಅಥವಾ ಧಾರವಾಡದಿಂದ ಬೆಳಗಾವಿಗೆ ಹೋಗಿರುವಂಥ ಜಗದೀಶ್ ಶೆಟ್ಟರ್ ಇರಲಿ, ತಮ್ಮ ಬೀಗರ ಕ್ಷೇತ್ರಕ್ಕೆ ಹೋಗಿರೋ ಜಗದೀಶ್ ಶೆಟ್ಟರ್ ಇರಲಿ, ಯಾರೂ ಕೂಡ ಭಾಳ ಧೈರ್ಯವಾಗಿ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳುವಂಥ ಪರಿಸ್ಥಿತಿ ಅಲ್ಲಿಲ್ಲ. ಸೊ ಇದು ಸ್ವಲ್ಪ ಹೆಚ್ಚು ಕಾಂಗ್ರೆಸ್ಗೆ ಫೇವರಬಲ್ ಆಗಿರ್ತಕ್ಕಂಥ ರೀತಿಯಲ್ಲೇ ಇದೆ. ನಂಬರ್ಸು ಆಮೇಲೆ ನಾವು ನೋಡ್ಬೋದು. ಆದರೆ ಇದು ಬಹುತೇಕ ಅಂದರೆ ಈ 14 ಕ್ಷೇತ್ರಗಳಲ್ಲಿ ನಿಮಗೆ ಕನಿಷ್ಠ 10 ಕ್ಷೇತ್ರಗಳಾದರೂ ಕೂಡ ಕಾಂಗ್ರೆಸ್ನ ಕಡೆಗೆ ಒಲವಿರೋ ರೀತಿ ಒಳಗಡೆ ನಮಗೆ ಕಾಣುತ್ತದೆ ಕರ್ನಾಟಕ. ಇದಕ್ಕೆ ಮುಖ್ಯವಾಗಿ ನಮ್ಮಲ್ಲಿ ಗಮನಿಸಬೇಕಾಗಿರೋದು ಕಳೆದ ಚುನಾವಣೆಯಲ್ಲಿ 2019 14 ಕೂಡ BJP ಹಂಗಾಗಿ ನೀವು ಆಗಲೇ ಹೇಳಿದ ಮಾತು ಕರೆಕ್ಟು, ಏನು ಬದಲಾವಣೆ ಆದರೂ ಕೂಡ ಅದು BJP ಲಾಸ್ ನಷ್ಟ ಆಗುವಂಥ ಸನ್ನಿವೇಶ ಕರ್ನಾಟಕದಲ್ಲಿ. ನಾ ಏನಾರಾಯಣ ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ಅವರೊಂದು ಮಾತು ಹೇಳಿದರು, ಈ ಸಲ ಕರ್ನಾಟಕದಲ್ಲಿ 3 ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಒಂದು ಇದು ಕರ್ನಾಟಕ ವರ್ಸಸ್ BJP ಅಥವಾ ಕರ್ನಾಟಕ ವರ್ಸಸ್ ಮೋದಿ ಅಂತ ಚುನಾವಣೆಯನ್ನು ನರೇಟಿವ್ ಬಿಲ್ಡ್ ಮಾಡುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗಿರೋದು, ಕರ್ನಾಟಕ ಗೌರ್ಮೆಂಟ್ ಯಶಸ್ವಿ ಆಗಿರೋದು. ಇನ್ನೊಂದು ಆ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಪ್ರಬಲ ನಾಯಕರ ಮಕ್ಕಳಿಗೆ ಅಥವಾ ಸಂಬಂಧಿಕರಿಗೆ ಟಿಕೆಟ್ ಕೊಟ್ಟಿರೋದು. ಅಂದರೆ ಈವರೆಗೂ ಕಾಂಗ್ರೆಸ್ನ ವೈಫಲ್ಯಗಳನ್ನು ಬಳಸ್ಕೊಂಡು BJP ಮೆಂಚ್ತಾ ಇತ್ತು, ಈ ಸಲ ಕಾಂಗ್ರೆಸ್ಸಲ್ಲಿ ನಿಜವಾಗ್ಲೂ ಚುನಾವಣೆ ಮಾಡ್ತಾ ಇದೆ. ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಎಸ್ಪೆಷಲಿ ನಾರ್ತ್ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಚುನಾವಣೆ ಅಂತ ಅನಿಸ್ತಾ ಇದೆ. 2 ಪ್ರಬಲ ಪಕ್ಷಗಳ ನಡುವೆ ಸ್ಪರ್ಧೆ ನಡೀತಾ ಇದೆ ಅಂತ. ಹೀಗಾಗಿ ಎಲ್ಲ ನೋಡಿದರೆ ಮತ್ತೆ ಕಾಂಗ್ರೆಸ್ ಗ್ಯಾರಂಟಿ ತುಂಬ ವರ್ಕ್ ಆಗ್ತಾ ಇರೋದು ನಾರ್ತ್ ಕರ್ನಾಟಕದಲ್ಲಿ ಕಂಡು ಬರ್ತಾ ಇದೆ. ನಾವು ಸರ್ವೆದಲ್ಲೂ ನೋಡಿದಾಗ ಅಂತ ಇದ್ವಿ 85% ಜನ ಈ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ, 80% ಜನ. ಆಮೇಲೆ ಭ್ರಷ್ಟಾಚಾರದಿಂದ ನಾವು ಓವರ್ಆಲ್ ಕಂಪೇರ್ ಮಾಡಿದರೆ 60% ಜನ BJP ಅಂದರೆ ಇಲ್ಲಿವರೆಗೂ ಮೋದಿ ಬಗ್ಗೆ ಏನು ಕಳಂಕ ರೈತ ಅಂತ ಇದ್ರು, ಅವರು ಇಲೆಕ್ಟ್ರಲ್ ಬಾಂಡ್ ಬಂದ ನಂತರ ಅವರು ಅದರಲ್ಲಿ ಪಾಲ್ದಾರ ಅನ್ನೋ ಒಂದು ಅಭಿಪ್ರಾಯಕ್ಕೆ ಮತದಾರ ಬಂದಿರೋದ್ರಿಂದ ಇವೆಲ್ಲವೂ ಇಫೆಕ್ಟ್ ಆಗತ್ತೆ ಅನ್ಸುತ್ತೆ ಈ ಚುನಾವಣೆ ಆಗುತ್ತೆ. ಅಂದರೆ ನೀವು ಪ್ರಜಾತಂತ್ರದ ದೃಷ್ಟಿಯಿಂದ ಮಕ್ಕಳಿಗೆ ಅದರಲ್ಲೂ ಕೂಡ ಇನ್ನು 26-27 ನೋಡಲಿಕ್ಕೆ ನಿಮ್ಮೊಂದು ಕಾಲೇಜ್ಗೆ ಹೋಗ್ತಿರೋ ಹುಡುಗನ ಥರ ಕಾಣುವಂಥ ರಾಜಕೀಯದ ಯಾವ ಅನುಭವವೂ ಇಲ್ಲದೆ ಇರತಕ್ಕಂಥ ಒಂದು ಮಗನಿಗೆ ಸೀಟ್ ಕೊಡೋದು ಅಥವಾ ಎರಡೂ ಕಡೆ ಆಗಿದೆ. ದಾವಣಗೆರೆಯಲ್ಲಿ ಎರಡೂ ಕಡೆ ಕೂಡ ಫ್ಯಾಮಿಲಿಯ ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇದು ಪ್ರಜಾತಂತ್ರ ದೃಷ್ಟಿಯಿಂದ ಒಳ್ಳೆಯದಲ್ಲ. ಆದರೆ ನಿಮ್ಗೆ ಆಯಾ ಪಕ್ಷಗಳ ದೃಷ್ಟಿಯಿಂದ ನೋಡಿದ್ರೆ ಲೋಕಸಭಾ ಚುನಾವಣೆಯನ್ನು ವಿಧಾನಸಭಾ ಚುನಾವಣೆ ರೀತಿಯಲ್ಲಿ ಸ್ಥಳೀಯ ನಾಯಕರು ಭಾಳ ಆಸಕ್ತಿ ವಹಿಸಿ ಫೈಟ್ ಮಾಡೋಲ್ಲ, ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ. ಆದರೆ ಈಗ ಅವರ ಫ್ಯಾಮಿಲಿಯವರಿಗೆ ಕೊಟ್ಟುಬಿಟ್ಟಿರೋದ್ರಿಂದ ನಿಮ್ಗೆ ಅದು ಚಿಕ್ಕೋಡಿನಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ, ಇಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ರು, ಅಲ್ಲಿ ಸಂಯುಕ್ತ ಪಾಟೀಲು, ಈಶ್ವರ್ ಖಂಡ್ರೆ ಅವ್ರ ಮಗ, ಇವನ್ ರಾಧಾಕೃಷ್ಣ ಖರ್ಗೆ ಅವರು ತುಂಬ ಹಿಂದಿನಿಂದ ರಾಜಕಾರಣದಲ್ಲಿ ಯಾವುದೋ ರೀತಿಯಲ್ಲಿ ಇದ್ದರೂ ಕೂಡ ಅದು ಮತ್ತೆ ಫ್ಯಾಮಿಲಿ ಸೀಟು. ಅನಂತ್ ಗಡ್ಡೆ ಅವ್ರ ಮಠ ಕೂಡ ಅವ್ರ ತಂದೆ MLA ಆಗಿದ್ರು, ಬಟ್ ಅಫ್ಕೋರ್ಸ್ ಈಸ್ ದೇರ್ ಇನ್ ಪಾಲಿಟಿಕ್ಸ್ ಫಾರ್ ಕ್ವೈಟ್ ಸಮ್ ಟೈಮ್. ಈ ರೀತಿ ದಾವಣಗೆರೆಯಲ್ಲೂ ಮಲ್ಲಿಕಾರ್ಜುನ್ ಅವರು ಇದೆಲ್ಲ, ಶಿವಮೊಗ್ಗದಲ್ಲಿ ಅವರ ಅಕ್ಕ ಬಂಗಾರಪ್ಪ ಮಧು ಬಂಗಾರಪ್ಪ, ಕೆಲವು ಕಡೆ ಅದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳೇ ಇದ್ದಾರೆ ಬಹುತೇಕ ಕಡೆ. ಸೊ ಇಷ್ಟು ಜನ ಅವರು ಇದನ್ನ ಸೀರಿಯಸ್ ಆಗಿ ಎಲೆಕ್ಷನ್ ನಡೆಸ್ತಾರೆ ಅನ್ನೋದು ಕಾಣಿಸಿದೆ. ಆದರೂ ಯಾಕೋ ಈ ಸರಿ ಇಷ್ಟೆಲ್ಲ ಅಂದ್ರೆ ಹೆಚ್ಚು ಸೀಟುಗಳನ್ನ ಕಾಂಗ್ರೆಸ್ ಹಿಂಗೆ ಕೊಟ್ಟಿದ್ರು ಕೂಡ ಮೋದಿ ಅವರು ಈ ಸರಿ ಯಾಕೋ ಒಂದ್ಸರಿನು ಪರಿವಾರವಾದ ಅಂತ ಹೇಳಿ ಅದನ್ನ ಕೌಂಟರ್ ಮಾಡೋ ಕೆಲಸವನ್ನು ಮಾಡಿಲ್ಲ. ಸೊ ಹಂಗಾಗಿ ಒಂದು ಸೀರಿಯಸ್ ಫೈಟ್ ನಡೀತಿದೆ. ಒಳ್ಳೇದೋ ಕೆಟ್ಟದ್ದೋ ಗೊತ್ತಿಲ್ಲ, ಆದರೆ ಈ ಫ್ಯಾಕ್ಟರು ಫ್ಯಾಮಿಲಿ ಜನ ಅಲ್ಲಿರ್ತಕ್ಕಂಥದ್ದು
ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದು ಮಾಡಿದೆ ಅನ್ನೋದು ಕಾಣಿಸ್ತಾ ಇದೆ. ಸಮಾಜ ದೃಷ್ಟಿಯಿಂದ ಒಳ್ಳೇದು ಇಲ್ಲದೆ ಇರ್ಬೋದು ಅಷ್ಟೇ. ಈ ಗ್ಯಾರಂಟಿಗಳು ತುಂಬ ಫೈಟ್ಗಳಿಗೆ ಕಾರಣ ಆಗ್ತದೆ ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇವತ್ತು ಪ್ರಿಂಟಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಯೋಗೇಂದ್ರ ಯಾದವ್ ಏನು ಈ ಚುನಾವಣೆ ತಜ್ಞರೊಳಗೆ ಅತ್ಯಂತ ವಿಶ್ವಾಸಾರ್ಹತೆ ಗಳಿಸ್ಕೊಂಡಿದ್ರು. ಅವರು ಅವ್ರ ಜೊತೆಗೆ ಶ್ರೇಯಸ್ ಸರ್ದೇಸಾಯಿ ಅಂತ ಸರ್ವೆ ರಿಸರ್ಚರ್, ಬಹುಶಃ CSDS ರಾಹುಲ್ ಶಾಸ್ತ್ರಿ ಇನ್ನೊಬ್ಬ ರಿಸರ್ಚರ್ ಸೇರಿ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಮೂರನೇ ಫೇಸ್ ಅಲ್ಲಿ BJPಗೆ ತುಂಬಾ ಕಷ್ಟ ಇದೆ, ಕಳ್ಕೊಳ್ಳುವ ಸಾಧ್ಯತೆಗಳು ಹೆಚ್ಚಿಗೆ ಕಂಡು ಬರ್ತಾ ಇದೆ. ಮೊದಲ ಎರಡು ಫೇಸ್ ಅಲ್ಲಿ ಈಗಾಗಲೇ ಅವರು ಒಂದು 20 ಸೀಟನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಲಾಸ್ಟ್ ಟೈಮ್ ಗೆದ್ದಿದ್ದು. ಇದು ಮೂರನೇ ಫೇಸ್ ಇನ್ನೂ ಅವ್ರಿಗೆ ಕಷ್ಟ ತಂದು ಬಿಡ್ತಾ ಇದೆ. ಯಾಕಂದ್ರೆ ಅವರು 94 ಸೀಟಲ್ಲಿ 81 ಸೀಟು ಅವ್ರು ಗೆದ್ದಿದ್ರು ಲಾಸ್ಟ್ ಟೈಮು. ಕೇವಲ 12 ಸೀಟ್ಗಳನ್ನು ಇಂಡಿಯಾ ಬ್ಲಾಕ್ ಗೆದ್ಕೊಂಡಿತ್ತು. ಈ ಸಲ ಅಂತಿಮವಾಗಿ ನಾವು ಲೆಕ್ಕಾಚಾರ ಹಾಕೊಂಡು ನೋಡ್ತಾ ಇದ್ರೆ 65-67 ಬರೋ ಸಾಧ್ಯತೆಗಳು ಬರ್ತಾ ಇದೆ. ಇಂಡಿಯಾ ಬ್ಲಾಕಲ್ಲಿ ತುಂಬ ಗೇನ್ ಮಾಡೋ ಕಾಣಿಸ್ತಾ ಇದೆ ಅಂತ ತುಂಬ ಕನ್ಸರ್ವೇಟಿವ್ ಆಗಿ ತಿಂಕ್ ಮಾಡಿ ಹೇಳಿದ್ರು. ಅವರು ಈ ನಂಬರ್ ಕೊಟ್ಟಿದ್ದಾರೆ, ಇದು ಏನು ಅನ್ಸುತ್ತೆ ನಿಮಗೆ? ಹೌದು, ಇದನ್ನ ಸ್ಟೇಟ್ ವೈಸ್ ಹೋಗೋಣ ಅನ್ಸುತ್ತಾ? ಫಸ್ಟ್ ಸ್ಟೇಟ್ ವೈಸ್ ಹೋಗ್ಬೋದು, ಬಟ್ ಇದೇ ಮೂರು ಜನ ಈ ಹಿಂದೆ ಕೂಡ ಆರ್ಟಿಕಲ್ ಬರೆದಾಗ ಎರಡನೇ ಫೇಸ್ಗೆ ಅವರು BJP ಹ್ಯಾಡ್ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅಂತ ಬರೆದಿದ್ರು. ಅಂದ್ರೆ ಈಗಾಗ್ಲೇ ಗೆಲ್ಬಹುದಾದ್ರು ಪೂರ್ತಿ ಗೆದ್ಬಿಟ್ಟಿದ್ದಾರೆ, ಹಂಗಾಗಿ ಇನ್ನೇನಿದ್ರು ಅದ್ರಲ್ಲಿ ಕಳ್ಕೊಳಕ್ಕೆ ಇರೋದು ಅಂತ ಹೇಳಿದ್ರು. ಆಕ್ಚುಲಿ ಅದು ಮೂರನೇ ಫೇಸ್ಗೂ ಕೂಡ ನಿಜ ಅದು, ಯಾಕಂದ್ರೆ ಅಲ್ಲಿ ನೀವು ಹೇಳ್ದಂಗೆ 94ರಲ್ಲಿ 81 ಸೀಟನ್ನ NDA ಪಡ್ಕೊಂಡಿತ್ತು, ಅದರಲ್ಲಿ BJPನೇ 73 ಸೀಟುಗಳನ್ನ ಪಡ್ಕೊಂಡಿತ್ತು. ಬಹುತೇಕ ಅದು BJP NDAಗೇನೆ ಇದೆ. ಗುಜರಾತ್ ಇಂದ ಶುರು ಮಾಡೋಣ ಅನ್ಸುತ್ತೆ, ಯಾಕಂದ್ರೆ ಒಂದೇ ಫೇಸ್ ಅಲ್ಲಿ 26 ಕ್ಷೇತ್ರಗಳು ಇಲೆಕ್ಷನ್ ನಡೀತಾ ಇದೆ. ಕಳೆದ ಎರಡು ಲೋಕಸಭಾ ಇಲೆಕ್ಷನ್ ನೋಡ್ತಾ ಇದ್ರು 26-26 ಗೆದ್ದಿದ್ರು ಅವರು. ಈ ಬಾರಿಯಲ್ಲಿ 26 ಗೆಲ್ಲುವ ಸಾಧ್ಯತೆಗಳು ಇಲ್ಲ ಅಂತ ಎಲ್ಲರೂ ಹೇಳಿದ್ದಾರೆ. ಸರ್ವೆ ಮಾಡಿದ್ರೆ ಹೇಳಿದ್ದಾರೆ, ಜರ್ನಲಿಸ್ಟ್ಗಳು ಹೇಳಿದ್ದಾರೆ, ಮೇನ್ ಸ್ಟ್ರೀಮ್ ಸರ್ಪ್ರೈಸಿಂಗ್ ಮೇನ್ ಸ್ಟ್ರೀಮ್ ಮೀಡಿಯಾದವರು ಆ ರೀತಿ ಮಾತುಗಳನ್ನ ಆಡ್ತಾ ಇದ್ದಾರೆ. ಇಲ್ಲಿವರೆಗೂ ಗೋಧಿ ಮೀಡಿಯಾ ಏನಿತ್ತು ಅದು 26-26 ಅಂತ ಹೇಳ್ತಾ ಇದ್ರು. ಬಟ್ ಈ ಬಾರಿ ಅಲೈನ್ಸ್ ಕಾಂಗ್ರೆಸ್ ಅಲ್ಲಿ 3 ಸೀಟ್ಗಳನ್ನು ಗೆಲ್ಲಬಹುದು. ಆಮ್ ಆದ್ಮಿ ಜೊತೆ ಅವರು ಅಲೈನ್ಸ್ ಮಾಡ್ಕೊಳ್ಳೋದು ಒಂದು ಅಡ್ವಾಂಟೇಜ್ ಆಗಿದೆ. ಬಟ್ ಅದಕ್ಕೆ ಇಂಪಾರ್ಟೆಂಟ್, ರಜಪೂತ್ರು BJP ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಎಲ್ಲ ಕಾಸ್ಟ್ ಕಾಂಬಿನೇಷನ್ ಎಂಟಿ ಇನ್ಕಂಬೆನ್ಸಿ ವರ್ಕ್ ಆಗ್ತಾ ಇದೆ, ಹೀಗಾಗಿ ಕಾಂಗ್ರೆಸ್ಗೆ ಅಲ್ಲಿ ಇನ್ ರೋಡ್ಸ್ ತುಂಬ ಇಂಪ್ರೂವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರಿಪೋರ್ಟ್ಸ್ ಆ ರೀತಿಯಲ್ಲಿ ಇದೆ, ಆದರೂ ಕೂಡ ಗುಜರಾತಿನ ವಿಚಾರದಲ್ಲಿ ಹಂಗೆ ಹೇಳಲಿಕ್ಕಾಗಲ್ಲ. ಅಂತಿಮವಾಗಿ BJP ಹೆಚ್ಚು ಗೆದ್ರೆ ಆಶ್ಚರ್ಯ ಇಲ್ಲ, ಪೂರ್ತಿ ಗೆದ್ರೆ ಆಶ್ಚರ್ಯ ಇಲ್ಲ. ತುಂಬಾ ಜನ ಜಿಗ್ನೇಶ್ ಅವ್ರ ಜೊತೆ ನೀವು ಓಡಾಡಿದ್ರಿ ಗುಜರಾತ್ MLA. ಅದು ಕರೆಕ್ಟ್, ಆದ್ರೆ ಆ ಕಾರಣಕ್ಕಾಗಿ ಕೂಡ ಅಲ್ಲಿರುವಂತ ಮಾಹಿತಿ ನೋಡಿದ್ರೆ ಕಾಂಗ್ರೆಸ್ ಒಂದು ಪಕ್ಷವಾಗಿ BJPಯನ್ನ ಅಲ್ಲಿ ಫೈಟ್ ಮಾಡ್ತಿರೋ ಅಂತ ಯಾವ ಸಾಧ್ಯತೆಯೂ ಕಂಡಿರ್ಲಿಲ್ಲ. ಆದ್ರೆ ಆ ಸಾಧ್ಯತೆ ಕಾಣಕ್ ಶುರು ಆಗ್ಬಿಟ್ಟಿತ್ತು ಎಲೆಕ್ಷನ್ ಶುರು ಆದ್ಮೇಲೆ. ಅದ್ರಲ್ಲಿ ಒಂದು ನೀವು ಹೇಳ್ದಂಗೆ ಆಮ್ ಆದ್ಮಿ ಪಾರ್ಟಿಯ ವಿಚಾರ ಇದೆ, ಇನ್ನೊಂದು ಸ್ಥಳೀಯವಾಗಿ BJPಯ ವಿರುದ್ಧ ಮಾತಾಡಕ್ಕೆ ಶುರು ಆಗಿರುವಂತಹ ರಾಜ್ಯಗಳಲ್ಲಿ ಗುಜರಾತ್ ಕೂಡ ಒಂದಿದೆ, ಸ್ಥಳೀಯ BJP ನಾಯಕರು ಕೂಡ. ಮೂರನೇದು ಗುಜರಾತ್ಗೆ ಹೊಂದ್ಕೊಂಡಿರ್ತಕ್ಕಂಥ ರಾಜಸ್ಥಾನದಲ್ಲಿ ಭಾರತೀಯ ಟ್ರೈಬಲ್ ಪಾರ್ಟಿ ಅಂತ ಅವ್ರಿಗೆ ಗುಜರಾತ್ನಲ್ಲಿ MLAಗಳು ರಾಜಸ್ಥಾನದಲ್ಲಿ ಇಬ್ಬರು MLAಗಳಿದ್ರು, ಮತ್ತು ಅವರ ಜೊತೆಗೆ ಅಲೈನ್ಸ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ಸು ರಾಜಸ್ಥಾನದ ಚುನಾವಣೆಯಲ್ಲಿ ಮುಂದಾಗಿರಲಿಲ್ಲ ವಿಧಾನಸಭಾ ಚುನಾವಣೆಯಲ್ಲಿ. ಈ ಸರಿ ಅಲ್ಲಿ ಅವ್ರ ಜೊತೆ ಅಲೈನ್ಸ್ ಮಾಡಿಕೊಂಡ್ರು. ಆದರೆ ಅಲೈನ್ಸ್ ಮಾಡ್ಕೊಳ್ಳೋದು ಎಷ್ಟು ತಡ ಆಗ್ಬಿಟ್ಟಿತ್ತು ಅಂತಂದರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಆಗಲೇ ಅನೌನ್ಸ್ ಮಾಡಿಬಿಟ್ಟಿದ್ರು, ಬಿ ಫಾರ್ಮ್ ಕೊಟ್ಬಿಟ್ಟಿದ್ರು. ಆ BTP ಪಾರ್ಟಿಯವರು ಇದ್ರು, ಕಾಂಗ್ರೆಸ್ ಕ್ಯಾಂಡಿಡೇಟ್ನ ವಾಪಸ್ ತಗೊಂತಂದ್ರು ಅದ ತಗೊಳ್ಳಿಲ್ಲ. ಆದರೆ ಕಾಂಗ್ರೆಸ್ ಅಧಿಕೃತವಾಗಿ ನಾವು BTPಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಮಾಡ್ತಿದ್ದಾರೆ. ಅದರ ಇನ್ಫ್ಲೂಯೆನ್ಸು ಗುಜರಾತ್ನ ಆದಿವಾಸಿ ಬೆಲ್ಟಲ್ಲೂ ಕೂಡ ಇದೆ. ಹಂಗಾಗಿ ಈ ಯಾವ 3 ಸೀಟ್ನಲ್ಲಿ CDS ಫೈಟ್ ಇದೆ, ಮತ್ತು ಅಲ್ಲಿ ಕಾಂಗ್ರೆಸ್ ಅಥವಾ ಇಂಡಿಯಾ ಅಲೈನ್ಸ್ಗೆ ಅನುಕೂಲಕರವಾಗಿದೆ ಅಂತ ಹೇಳಲಾಗ್ತಿದೆ, ಅದು ಬೇಸಿಕಲಿ ಗುಜರಾತ್ನ ಆದಿವಾಸಿ ಬೆಲ್ಟೇನೇ ಆಗಿದೆ. ಅದು ನೋಡ್ಬೇಕು ಅದು ಏನಾಗುತ್ತೋ ಏನಾದರೂ. ಬಟ್ ಒಂದು ಇಂಪಾರ್ಟೆಂಟ್ ಅನ್ಸುತ್ತೆ ವಾಸು, ಈಗಾಗಲೇ ಯೋಗೇಂದ್ರ ಯಾದವ್ ಅವ್ರು ನಿಮ್ಮ ಜೊತೆ ಇಂಟರ್ವ್ಯೂಲ್ಲೂ ಹೇಳಿದ್ರು, ವಾಪಸ್ ನಾರ್ಮಲ್ ಪೊಲಿಟಿಕ್ಸಿಗೆ ಬರ್ತಾ ಇದೆ ದೇಶ, ಏನು ಹೈಪರ್ ನ್ಯಾಷನಲಿಸಮು ಅಥವಾ ಒಬ್ಬ ನಾಯಕನ ಅಡಿಯಲ್ಲಿ ಹೋಗ್ತಾ ಇತ್ತು, ಅದಾಗ್ತಾ ಇಲ್ಲ, ಅದು ಗುಜರಾತ್ಗೂ ಅಪ್ಲೈ ಆಗತ್ತೆ ಅನ್ಸುತ್ತೆ. ಅವಾಗ ಎದುರಾಳಿಗಳು ಯಾರಿದ್ದಾರೆ ಅಥವಾ ಇವರು ಎಷ್ಟು ಸಂಘಟನಾತ್ಮಕವಾಗಿ ಶಕ್ತಿಶಾಲಿ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಇವ್ರ ಮೇಲಿನ ಕೋಪ ಅಥವಾ ಇವ್ರ ಮೇಲಿನ ಅಸಮಾಧಾನ ಇನ್ನೊಬ್ಬರಿಗೆ ಓಟಾಗಿ ಪರಿವರ್ತನೆ ಆಗೋ ಸಾಧ್ಯತೆ ಕಂಡು ಬರುತ್ತೆ. ಅದಕ್ಕೆ ಗುಜರಾತ್ ಏನು ಹೊರತಾಗಿಲ್ಲ ಅನ್ಸುತ್ತೆ. ಹೌದು, ಅದೇನಿಲ್ಲ. ಆದರೆ ಏನಾಗುತ್ತೆ ಅಂತಂದ್ರೆ, ಎದುರುಗಡೆ ಇರೋ ಅಭ್ಯರ್ಥಿ ಆದರೂ ಸೀರಿಯಸ್ ಆಗಿ ಫೈಟ್ ಮಾಡಬೇಕು ಅಥವಾ ಪಾರ್ಟಿ ಆದರೂ ಮಾಡಬೇಕು. ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಅದನ್ನು ಮಾಡ್ತಾ ಇದೆ ಅನ್ನೋದು ಡೌಟು. ನಿಮಗೆ ಕರ್ನಾಟಕದೇ ಉದಾಹರಣೆ ಕೊಡೋದಾದರೆ, ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡದಲ್ಲಿ ಈ ಸರಿ ಎಲೆಕ್ಷನ್ ಅಂತ ಅನ್ನಿಸೋಂಥ ರೀತಿ ಒಳಗಡೆ ನಡೀತು. BJP ಪರವಾಗಿರ್ತಕ್ಕಂಥ BJPಯ ತುತ್ತೂರಿ ಉತ್ತಕ್ಕಂಥ ಮಾಧ್ಯಮಗಳಲ್ಲೂ ಕೂಡ 50-50 ಇದೆ ಅಂತ ಹೇಳೋವಂಥ ರೀತಿಯಲ್ಲಿ ಬಂದ್ಬಿಡ್ತು. ಆದರೆ ಚುನಾವಣಾ ಪ್ರಚಾರವನ್ನು ಅಲ್ಲಿ ಉದ್ಘಾಟನೆ ಮಾಡಿದ್ದನ್ನ ಬಿಟ್ಟರೆ ಕಾಂಗ್ರೆಸ್ಸಿನ ಯಾವ ದೊಡ್ಡ ನಾಯಕರು ಕೂಡ ಆ ನಂತರದಲ್ಲಿ ಅಲ್ಲಿ ಹೋಗಿ ಪ್ರಚಾರನೇ ಮಾಡಲಿಲ್ಲ. ಅಂದರೆ ಅಯ್ಯೋ ನಾವು ಈಗಾಗಲೇ ಗೆಲ್ಲಲ್ಲ ಅನ್ನೋ ರೀತಿ ಒಳಗೆ ಗುಜರಾತ್ ವಿಚಾರದಲ್ಲೂ ಕೂಡ ಹಾಗೇನೆ ಆಗಿದ್ರೆ ಅದು ಭಾಳ ದುರಂತದ ಸಂಗತಿ. ಹಂಗಾಗಿ ನನ್ನ ಪ್ರಕಾರ ಅಂತೂ ಗುಜರಾತ್ ನಾವು ಕಡೆಯಲ್ಲಿ ಕಾದು ನೋಡಬೇಕು.
ಜೂನ್ 4ನೇ ತಾರೀಕೆ ನಮ್ಗೆ ಗೊತ್ತಾಗುತ್ತೆ ಅಂತ. ಯಾ, ಇದರಲ್ಲಿ ಅವರು 3 ಸೀಟ್ ಕೊಟ್ಟಿದ್ದಾರೆ, ಅದು ಬಿಟ್ಟರೆ ಕರ್ನಾಟಕ ಆಯ್ತು. ಈಗ ಮಹಾರಾಷ್ಟ್ರ ಮುಖ್ಯವಾಗಿ 11 ಸೀಟ್ಗಳಿಗೆ ಚುನಾವಣೆ ನಡೀತಾ ಇದೆ. ಒಂದು ಕಡೆ ಸಂಪತ್ ಭರಿತ ಮಹಾರಾಷ್ಟ್ರ, ಏನು ಕೃಷಿ ಇದು ಇದೆ, ಕಬ್ಬು ಬೆಳೆಯೋದು, ಇನ್ನೊಂದು ಕಡೆ ಅಷ್ಟೇ ಬರಗಾಲ ಪೀಡಿತ ಮಹಾರಾಷ್ಟ್ರದ 11 ಸೀಟ್ಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಇಲ್ಲಿವರೆಗೂ ಅದು ಶರದ್ ಪವಾರ್ ಅವರು ತುಂಬ ಪ್ರಭಾವ ಬೀರ್ತಿದ್ರು ಆ ಚುನಾವಣೆಯಲ್ಲಿ. ಆದರೆ ಈಗ ಮಹಾರಾಷ್ಟ್ರದಲ್ಲಿ 6 ಪಾರ್ಟಿಗಳಾಗಿದ್ದಾವೆ. NCP 2 ಬಣಗಳು, ಶಿವಸೇನೆ 2 ಬಣಗಳು, ಕಾಂಗ್ರೆಸ್ 1, BJP 1. ಎಲ್ಲ ಕಡೆನೂ ಎಲ್ಲರೂ ಇದ್ದಾರೆ ಅಂದಂಗೆ ಆಯ್ತು. ಈಗ NCP ಒಂದು ಕಡೆ ಅವ್ರು ಇದ್ದರೆ ಒಂದು ಕಡೆ ಇವರು ಇದ್ದಾರೆ. ಈ 11 ಕ್ಷೇತ್ರದಲ್ಲಿ ಲಾಸ್ಟ್ ಕಳೆದ ಬಾರಿ ಅವರು 7 ಸೀಟ್ ಗೆದ್ದಿದ್ರು BJP ಅವರು. ಈ ಬಾರಿನೂ ಅಷ್ಟೇ ಗೆಲ್ತಾರೆ, ಇಂಡಿಯಾ ಬ್ಲಾಕ್ ಥರ 6 ಗೆಲ್ತಾರೆ ಅನ್ನೋ ಲೆಕ್ಕಾಚಾರ ಯೋಗೇಂದ್ರ ಯಾದವ್ ಮತ್ತು ತಂಡದವ್ರದ್ದಾಗಿದೆ. ಅದೇ, ಅದರಲ್ಲಿ ಯೋಗೇಂದ್ರ ಯಾದವ್ ಅವರು ಕನ್ಸರ್ವೇಟಿವ್ ಇರೋದಕ್ಕೆ ಕಾರಣ ಅವರು ಬೇಸಿಕಲಿ ನಂಬರು ಮತ್ತು ಡೇಟಾ ಆಧರಿಸಿ ಹೆಚ್ಚು ಹೋಗೋದ್ರಿಂದ ಅದನ್ನು ಹೇಳ್ತಾರೆ. ಡೇಟಾ ಆಧರಿಸಿ ಹೇಳಿದ್ರೆ ಅಲ್ಲಿ ನೀವು ಹೇಳ್ದಂಗೆ ಪೂರ್ತಿ ಅದು ಗೊಂದಲಕಾರಿಯಾಗಿದೆ. ಯಾಕಂದ್ರೆ 2 ಪಾರ್ಟಿಗಳು, ಅದರಲ್ಲಿ 1 ಪಾರ್ಟಿ ಕಾಂಗ್ರೆಸ್ನೊಟ್ಟಿಗೂ, ಇನ್ನೊಂದು ಪಾರ್ಟಿ BJP ಜೊತೆಗೂ ಕಳೆದ ಸರಿ ಇತ್ತು. ಅವೆರಡೂ ಪಾರ್ಟಿಗಳು ಸ್ಪ್ಲಿಟ್ ಆಗಿದೆ. ಸ್ಪ್ಲಿಟ್ ಆದ್ಮೇಲೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಗೊಂದಲದ ಇದರಲ್ಲಿ ಅವರು ಮುಂದಿಟ್ಟಿದ್ದಾರೆ ಅನ್ಸುತ್ತೆ. ಆದರೆ ಇಲ್ಲಿ ತನಕ ಇರುವ ರಿಪೋರ್ಟ್ಸ್ ಏನಿದೆ ಮಹಾರಾಷ್ಟ್ರದ ಬಗ್ಗೆ, ಅದು ಇದು ಗೊಂದಲ ಅಲ್ಲ. ಬಹಳ ಸ್ಪಷ್ಟವಾಗಿ ಪಾರ್ಟಿಯ ಹೆಸರು ಬದಲಾಗಿದ್ರು, ಸಿಂಬಲ್ ಬದಲಾಗಿದ್ರು ಕೂಡ ಅದರ ಹಿಂದಿನ ಅಧ್ಯಕ್ಷರುಗಳು ಯಾರಿದ್ದಾರೆ, ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್, ಅವರು ಇದರಲ್ಲಿ ಅಡ್ವಾಂಟೇಜಸ್ ಪೊಸಿಷನ್ ಅಲ್ಲಿ ಇದ್ದಾರೆ ಅನ್ನೋದನ್ನ ಹೇಳುತ್ತೆ. ಬಟ್ ಸದ್ಯಕ್ಕಲ್ಲಿ 11 ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ, ಹಾಗಾಗಿ ಗೊತ್ತಿಲ್ಲ. ಅದರಲ್ಲಿ ನೀವು ಹೇಳಿದಂಗೆ 2 ಭಾಗ ಇದೆ. ಆದ್ರೆ ಅನುಕಂಪ ಮಾತ್ರ ಇವ್ರ ಪರವಾಗಿ ಹೆಚ್ಚಿಗೆ ಇದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಅವ್ರು 48 ಸೀಟ್ಗಳಲ್ಲಿ ಟೋಟಲ್ 41 ಸೀಟ್ಗಳನ್ನು NDA ತೆಗೆದುಕೊಂಡಿದ್ರು. ಈ ಬಾರಿ ಆ ಸಾಧ್ಯತೆಗಳು ಯಾವೂ ಇಲ್ಲ. ಕನಿಷ್ಠ 20-25 ಸೀಟ್ ಕಳೆದುಕೊಳ್ತಾರಂತ ನಾವು ಎಕ್ಸಿಟ್ ಪೋಲಲ್ಲಿ ಯಾರ್ಯಾರು ಮಾಡಿದ್ದಾರೆ, ಪ್ರೀ ಪೋಲಲ್ಲಿ ಯಾರು ಮಾಡಿದ್ದಾರೆ, ಯಾರು ಹೇಳಿದ್ರು ಅದೇ ರೀತಿಯ ಮಹಾರಾಷ್ಟ್ರ ಬರ್ತಾ ಇದೆ. ಇನ್ನು ಉತ್ತರ ಪ್ರದೇಶ ತುಂಬ ಇಂಪಾರ್ಟೆಂಟ್, 10 ಸೀಟ್ಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಲಾಸ್ಟ್ ಟೈಮ್ ಅವರು 8 ಸೀಟ್ ಗೆದ್ದಿದ್ರು 10 ಸೀಟಲ್ಲಿ BJP. ಈ ಬಾರಿ ಅವರು ಕಳೆದುಕೊಳ್ತಾರೆ, 1 ಸೀಟ್ ಆದರೂ ಕಳೆದುಕೊಳ್ತಾರೆ. ಸರಿ, 9 ಗೆದ್ದಿದ್ರು, ಈ ಸಲ 8 ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನನ್ಸುತ್ತೆ ಉತ್ತರ ಪ್ರದೇಶದ ಇತ್ತೀಚಿನ ರಿಪೋರ್ಟ್ಗಳು ನೋಡಿದ್ರೆ? ಇಲ್ಲ, ಉತ್ತರ ಪ್ರದೇಶದ ಕಳೆದ ಸರಿ ಇದ್ದಂಥ ಚುನಾವಣೆ ನಡೆದ ಭಾಗ ಬೇರೆ. ಈ ಅಂದರೆ ಒಂದು ಪ್ರತಿ ಫೇಸಲ್ಲೂ ಬಹುತೇಕ ಎಲೆಕ್ಷನ್ ನಡೀತಾ ಇರ್ಬೋದು ಅನ್ಸುತ್ತೆ ಉತ್ತರ ಪ್ರದೇಶದಲ್ಲಿ. ಅದು 7 ಫೇಸಲ್ಲು ಚುನಾವಣೆ, ಪ್ರತಿ ಫೇಸಲ್ಲೂ ಕೂಡ ಕೆಲವಾದ್ರು ಸೀಟುಗಳನ್ನ ಅವ್ರು ಕಳ್ಕೊಳ್ತಾರೆ ಅನ್ನೋ ಲೆಕ್ಕದಲ್ಲಿ ಇದರಲ್ಲೂ ಕೂಡ ಕಳ್ಕೊಳ್ತಾ ಬಿಟ್ಟರೆ ಅದರಲ್ಲಿ ನಿರ್ದಿಷ್ಟವಾಗಿ ಆ ಕ್ಷೇತ್ರಗಳ ಬಗ್ಗೆ ಹೇಳಲಿಕ್ಕೆ ಏನಿಲ್ಲ. ಮಧ್ಯಪ್ರದೇಶ ಮುಖ್ಯವಾಗಿ 28 ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಲಾಸ್ಟ್ ಟೈಮು, 14ರಲ್ಲೂ ಅದೇ ರೀತಿ ಸ್ವೀಪ್ ಮಾಡಿದ್ರು ಅವರು. ಬಟ್ ಈ ಸಲ ಏನು, ಆದಿವಾಸಿಗಳೇ ಪ್ರಮುಖವಾಗಿರುವ ಪ್ಲೇಸ್ಗಳಲ್ಲಿ ಓಟ್ ನಡೀತಾ ಇದೆ. ಅದರಲ್ಲಿ 3 ಪ್ಲೇಸಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ, 9ರಲ್ಲಿ 3 ಪ್ಲೇಸಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಹೇಳ್ತಾ ಇದ್ದಾರೆ. 9 ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ ಈಗ. ಹೌದು, ಇದು ಒಂದು ವಿಚಿತ್ರವಾಗಿರೋದು ಮಧ್ಯಪ್ರದೇಶ. ಮಧ್ಯಪ್ರದೇಶ ನೀವು ಈ ದೇಶದೊಳಗಡೆ ತನ್ನದೇ ಆದಂಥ ಅಸ್ಮಿತೆ ಇಲ್ಲದೆ ಇರತಕ್ಕಂಥ ಯಾವುದಾದ್ರೂ ರಾಜ್ಯ ಇದ್ರೆ ಅದು ಮಧ್ಯಪ್ರದೇಶ. ಯಾಕಂದರೆ ನಿಜ ಅಂದರೆ ಆ ರಾಜ್ಯ ಹೆಂಗೆ ರೂಪುಗೊಳ್ತು ಮತ್ತು ಅದ್ರ ಹೆಸರು ಹೆಂಗೆ ಬಂತು ಅಂದರೆ ಮಧ್ಯದಲ್ಲಿರೋದ್ರಿಂದ ಮಧ್ಯಪ್ರದೇಶ ಅನ್ನೋದು ಬಿಟ್ಟರೆ, ಅದರಲ್ಲಿ 5 ಬೇರೆ ಬೇರೆ ಭಿನ್ನ ಪ್ರಾಂತಗಳನ್ನು ಬೇರೆ ಎಲ್ಲೂ ಸೇರ್ಸೋಕ್ಕಾಗಲ್ಲ ಅವ್ರನ್ನ, ಅದಕ್ಕೋಸ್ಕರ ಸೇರಿಸಿ ಒಟ್ಟು ಸೇರಿಸಿರೋದು. ಚಂಬಲ್ ಇದೆ ಒಂದು ಕಡೆ, ಬುಂದೇಲ್ಖಂಡ್ ಇದೆ ಒಂದು ಕಡೆ, ಆದಿವಾಸಿಗಳಿದ್ದಾರೆ ಇನ್ನೊಂದು ಕಡೆ. ಹೌದು, ಸೊ ಅದರಲ್ಲಿ ಆ ಒಂದೊಂದು ಭಾಗನೂ ಕೂಡ ರಾಜಕೀಯವಾಗಿಯೂ ಕೂಡ ಭಿನ್ನ ಭಿನ್ನ ರೀತಿ ಒಳಗಡೆ ವರ್ತಿಸುತ್ತೆ ಅದು. ಈಗ ಎಲೆಕ್ಷನ್ ನಡೀತಾ ಇರ್ತಕ್ಕಂಥ ಭಾಗ ಏನಿದೆ ಅದು ನೀವು ಹೇಳ್ದಂಗೆ ಅದು ಆದಿವಾಸಿಗಳು ಹೆಚ್ಚಾಗಿರುವಂಥ ಭಾಗ. ಕಳೆದ ಎಲೆಕ್ಷನ್ನಲ್ಲಿ ಒಂದು ಹೀನಾಯ ಸೋಲನ್ನು 2023 ನವೆಂಬರ್ ಡಿಸೆಂಬರ್ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾದ ಸೋಲನ್ನು ಮಧ್ಯಪ್ರದೇಶದಲ್ಲಿ ಅನುಭವಿಸಿದ್ರು ಕೂಡ ಎಲ್ಲಿ ಈಗ ಎಲೆಕ್ಷನ್ ನಡೀತಾ ಇದೆ ಆ ಭಾಗದಲ್ಲಿ ಅದು ಆ ರೀತಿಯಲ್ಲಿ ರೂಟ್ ಔಟ್ ಆಗಿರಲಿಲ್ಲ. ಹಂಗಾಗಿನೇ ಮತ್ತು ಯಾವ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಬಹುದು ಅಂತ ಹೇಳಲಾಗ್ತಿದೆ, ಆ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ MLAಗಳು ಅಧಿಕವಾಗಿ ಇದ್ದಾರೆ ಅಂತ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ. ಆದರೆ ನೀವು ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಸಿದ್ರೆ ಮತ್ತೆ ಅಲ್ಲಿ ಏನು ಸಾಧ್ಯತೆಗಳು ಕಂಡುಬರೋದಿಲ್ಲ. ಆದರೆ ಅಲೆ ಇಲ್ಲ ಅನ್ನುವ ನೆಲೆಯಲ್ಲಿ ನಾವು ಈ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಆ ಕಾರಣದಿಂದಾಗಿ ಎವ್ರಿವೇರ್ ಇಟ್ ಇಸ್ ಲುಕಿಂಗ್ ಲೈಕ್ ಅನ್ ಎಲೆಕ್ಷನ್. ಐತಿಹಾಸಿಕವಾಗಿ ನೋಡ್ತಾ ಇದ್ರು ಹೋಳ್ಕಲ್ಲು ಸಿಂಧಿಯಾ ಅವರು ರಾಜ್ಯಭಾರ ಮಾಡಿದ ಪ್ರದೇಶಗಳು ಮಧ್ಯಪ್ರದೇಶ. ಸದ್ಯ ಸಿಂಧಿಯಾದ ಕುಡಿ ಅವ್ರದ್ದು ಏನು ಜ್ಯೋತಿರಾದಿತ್ಯ ಸಿಂಧಿಯಾ ಅವ್ರ ಗುಣಾಕ್ಷೇತ್ರವು ಈ ಚುನಾವಣೆಯಲ್ಲಿ ಬರ್ತಾ ಇದೆ. ಒಂದು ರಿಪೋರ್ಟ್ ಪ್ರಕಾರ ಮೋಸ್ಟ್ ಪ್ರಾಬಬ್ಲಿ ಜ್ಯೋತಿರಾದಿತ್ಯ ಸಿಂಧಿಯಾ ಸೋಲುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿವರೆಗೂ ಏನು ಸುಲಭವಾಗಿ ಗೆದ್ಕೊಂಡು ಬರ್ತಾ ಇದ್ರು ಅವ್ರಿಗೂ ಇಲೆಕ್ಷನ್ನು ಒಂದು ಒತ್ತಡವನ್ನು ತಂದು ನಿಲ್ಲಿಸಿದೆ ಅಂತ ಹೇಳ್ಬೋದು. ಛತ್ತೀಸ್ಗಢ ಬಿಹಾರ ಕಂಪೇರ್ ಮಾಡ್ತಾ ಇದ್ರೆ ಛತ್ತೀಸ್ಗಢದಲ್ಲಿ BJP ತನ್ನ ಪ್ರಾಬಲ್ಯವನ್ನು ಮುಂದುವರಿಸ್ತಾ ಇದೆ. 7 ಸೀಟಲ್ಲಿ 6 ಗೆಲ್ತತಿ, 1 ಇಂಡಿಯಾ ಕಾಂಗ್ರೆಸ್ ಗೆಲ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ಬಿಹಾರಲ್ಲಿ 5 ಸೀಟ್ಗಳಲ್ಲಿ 3ನೇ ಫೇಸಲ್ಲಿ ಮತದಾನಕ್ಕೆ ಹೋಗ್ತಾ ಇದೆ. ಇದರಲ್ಲಿ 4 ಕ್ಷೇತ್ರಗಳು JDU ಗೆದ್ದಿದ್ವು.
ಒಂದು ಬಿಜೆಪಿ ಗೆದ್ದಿತ್ತು, ಅದು ಈಗ ಚುನಾವಣೆ ನಡೀತಿದೆ, ಅವ್ರು ರಿಟೈನ್ ಮಾಡ್ಕೊಡ್ತಾ ಇದ್ರೆ ಅಂತ ಹೇಳ್ತಾ ಇದ್ರೆ. ಬಟ್ ಬಿಹಾರದ ಗ್ರೌಂಡ್ ರಿಪೋರ್ಟ್ ನೋಡ್ತಾ ಇದ್ರೆ ಜೆ ಡಿ ಯು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಬಿಜೆಪಿ ನಿಲ್ಲುವ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಬಹುದಾದ್ರೂ ಕೂಡ ಜೆ ಡಿ ಯು ಒಂದು ಡಿಸ್ಕ್ರೆಡಿಟೆಡ್ ಪಾರ್ಟಿ ಆಗಿ ಕ್ಷೀಣಿಸ್ತಾ ಇದೆ ಅಂತ ನೋಡ್ಬೇಕು ಅದ್ರಲ್ಲಿ ಏನಾಗುತ್ತೆ. ಇನ್ನು ವೆಸ್ಟ್ ಬೆಂಗಾಲ್, ಅಸ್ಸಾಂ, ಗೋವಾ ಮತ್ತು ಯೂನಿಯನ್ ಟೆರಿಟರೀಸ್ ಕೊಟ್ಟಿದ್ದಾರೆ. ಒಟ್ಟಾರೆ ನೋಡ್ತಾ ಇದ್ರೆ 80 ಕ್ಷೇತ್ರಗಳನ್ನು -15 ಕ್ಷೇತ್ರಗಳನ್ನು ಬಿಜೆಪಿ ಮತ್ತು ಎನ್ ಡಿ ಎ ಅಲಯನ್ಸ್ ಕಳ್ಕೊಳ್ತಾ ಇದೆ. 12 ಕ್ಷೇತ್ರಗಳನ್ನು ಗೆದ್ದಿರುವ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಇಂಡಿಯಾ ಪಾರ್ಟಿಗಳು 15+ ಮಾಡಿಕೊಂಡು 27 ಕ್ಷೇತ್ರಗಳಿಗೆ ಬರ್ತಾ ಇದ್ದಾರೆ. ಒಟ್ಟಾರೆ ಇದನ್ನು ನೋಡ್ತಾ ಇದ್ರೆ ಫಸ್ಟ್ 3 ಫೇಸ್ ಕಂಪ್ಲೀಟ್ ಆದಾಗ 50 ಕ್ಷೇತ್ರಗಳನ್ನು ಕಡಿಮೆ ಮಾಡಿಕೊಂಡಿರೋದು ಬಿಜೆಪಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆ ಮೊದಲ ಇದರಲ್ಲಿ 20 25 ಅಂತ ಹೇಳಿದ್ರು, ಇದು 27 ಕ್ಷೇತ್ರಗಳು. ಆದ್ರೆ ಇದರಲ್ಲಿ 27 ಕ್ಷೇತ್ರಗಳು ಅಂದ್ರೆ ಅದರಲ್ಲಿ ಮುಂಚೆ 12 ಇತ್ತು, ಇಂಡಿಯಾ 15+ ಇವತ್ತು ಹೆಚ್ಚು ಇದಾಗ್ತಿದೆ ಅಂತ ಆ ಲೆಕ್ಕದಲ್ಲಿ ಸುಮಾರು 35-40 ಕ್ಷೇತ್ರಗಳು ಈ ಮೊದಲ 3 ಫೇಸ್ನಲ್ಲಿ ಬಿಜೆಪಿ ಮತ್ತು ಎನ್ ಡಿ ಎ ಅದನ್ನ ಕಳೆದುಕೊಳ್ಳುವಂತ ಸಾಧ್ಯತೆಗಳಿದೆ ಅಂತ. ಅಂದ್ರೆ ಈಗ 3 ಫೇಸ್ನಲ್ಲಿ ಹೆಚ್ಚು ಕಡಿಮೆ 50% ಎಲೆಕ್ಷನ್ ಆದಂಗೆ 285 ಕ್ಷೇತ್ರಗಳಿಗೆ ಆಗುತ್ತೆ. ಸೊ ಅದರಲ್ಲಿ ಈಗಾಗಲೇನೆ ಕಳೆದ ಸರಿಗೆ ಹೋಲಿಸಿದ್ರೆ ನಿಮ್ಗೆ 40-50 ಸೀಟುಗಳು ಕಡಿಮೆ ಆಗ್ಬಿಡ್ತು ಅಂತಂದ್ರೆ ಬಿಜೆಪಿ ಮತ್ತು ಎನ್ ಡಿ ಎ ಅದು 272 ಆಸ್ಪಾಸಿಗೆ ಬಂದು ನಿಂತ್ಬಿಟ್ಟಿದೆ ಅಂತ. ಅವಾಗ ಇನ್ನ ಉಳಿದ ರಾಜ್ಯಗಳಲ್ಲಿ ಇಂದ ಮುಂದಕ್ಕೆ ಏನು ಎಲೆಕ್ಷನ್ ನಡೆಯುತ್ತೆ ಅಲ್ಲಿ ಕಳೆದ ಸರಿ ಅವ್ರು ಎಲ್ಲಿ ಗೆದ್ದಿದ್ರು ಅಲ್ಲಿ ಅಷ್ಟಕ್ಕಷ್ಟು ಮತ್ತೆ ಗೆಲ್ಲೇಬೇಕಾಗಿರುವಂತ ಒಂದು ಅನಿವಾರ್ಯತೆ ಇರುತ್ತೆ. ಅದು ನಿಮ್ಗೆ ಉತ್ತರ ಪ್ರದೇಶದಲ್ಲಿ ಇವತ್ತಿರುವಂತ ಒಂದು ಭಿನ್ನವಾದ ವಾತಾವರಣ, ಡೆಲ್ಲಿನಲ್ಲಿ ನೀವು ಈಗ ಹೇಳೋ ಗೆಲ್ಲಕ್ಕಾಗಲ್ಲ, ಪಂಜಾಬ್ನಲ್ಲಿ ಹಿಂದೆ ನೀವು ಪ್ರಬಲವಾಗಿದ್ರಿ ಮತ್ತು ಅಕಾಲಿ ದಳ ಜೊತೆ ಅಲೈನ್ಸ್ ಇತ್ತು ಈಗಿಲ್ಲ, ಹಂಗಿರೋದು ಹರಿಯಾಣ ಸೋಲ್ತಾ ಇದ್ದಾರ, ಹರಿಯಾಣದಲ್ಲಿ ಆಮೇಲೆ ಮಹಾರಾಷ್ಟ್ರದ ಇಂಪಾರ್ಟೆಂಟ್ ಉಳಿದ ಸೀಟ್ಗಳು ಮಹಾರಾಷ್ಟ್ರದಲ್ಲಿ ಇದೆ, ಬಿಹಾರ್ ಇದೆ, ಮತ್ತು ಬಹುಶಃ ಮುಂದಿನ ಫೇಸ್ ನಲ್ಲಿ ತೆಲಂಗಾಣ ಮತ್ತು ಆಂಧ್ರದ ಎಲೆಕ್ಷನ್ ನಡೆಯುತ್ತೆ. ಆಂಧ್ರದಲ್ಲಿ ಬಿಜೆಪಿಗೆ ಏನು ಸೀಟ್ ಇರಲಿಲ್ಲ, ಒಂದೆರಡು ಬರ್ಬೋದು. ಸೊ ಈ ರೀತಿಯ ಸನ್ನಿವೇಶ ಇನ್ ಮುಂದಕ್ಕೆ ಹೋಗುತ್ತೆ. ಹಂಗಾಗಿ ಆ ರೀತಿಯಲ್ಲಿ ನೋಡಿದ್ರೆ ನಿಮಗೆ ಇನ್ನು ಪ್ರತಿ ಫೇಸು ಕೂಡ ಒಂದು ಅಗ್ನಿಪರೀಕ್ಷೆಯಾಗಿ ಇರುತ್ತೆ. ಆ ಅಗ್ನಿಪರೀಕ್ಷೆ ವಿರೋಧ ಪಕ್ಷಗಳಿಗಿಂತ ಹೆಚ್ಚಾಗಿ ಬಿಜೆಪಿಗೆ ಇರುತ್ತೆ ಅನ್ನೋದು ನಮ್ಗೆ ಸದ್ಯಕ್ಕೆ. ಅಂದ್ರೆ ಒಂದು ಹಂತಕ್ಕೆ ಈಗಾಗಲೇ ಅವ್ರ ಮೆಜಾರಿಟಿಗೆ ಮಾರ್ಕ್ಗಿಂತ ಕೆಳಗೆ ಬಂದಿರೋದು, ಈ ನಾವು ಲೆಕ್ಕಾಚಾರ ಹಾಕಿದ್ರೆ ಈ ನಂಬರ್ಗಳನ್ನು ನಾವು ನಂಬೋದಾದ್ರೆ ಬಿಜೆಪಿ ಮೆಜಾರಿಟಿ ಮಾರ್ಕ್ಗಿಂತ ಕೆಳಗಡೆ ಬಂದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಉಳಿದ ಫೇಸ್ಗಳಲ್ಲಿ ಎಲ್ಲ ಸೀಟ್ಗಳಲ್ಲಿ ಗೆದ್ದರೆ ಅವರು ಹತ್ತಿರ ಬರ್ಬೋದು ಹೊರತು ಅವಾಗೂ ಮೆಜಾರಿಟಿ ಬರುವ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ಅಂದರೆ ನರೇಂದ್ರ ಮೋದಿಯವರು ಮುಂಬರುವ ಎಲೆಕ್ಷನ್ನಲ್ಲಿ ಇನ್ನೊಂದಿಷ್ಟು ಅಗ್ರೆಸಿವ್ ಆಗಿ ಇನ್ನೊಂದಿಷ್ಟು ಇದೇ ರೀತಿ ಮಾತುಗಳನ್ನು ಆಡ್ತಾ ಹೋಗ್ತಾರಂತ ನಾವು ಲೆಕ್ಕಾಚಾರ ಹಾಕ್ಬೋದು, ಅಥವಾ ಏನಾದರೂ ಮತ್ತೆ ಬೇರೆ ಸ್ಟ್ರಾಟಜಿ ಮಾಡಿಕೊಂಡು ಅಭಿವೃದ್ಧಿಯ ಮಾತುಗಳು ಆಡುವ ಸಾಧ್ಯತೆಗಳು ಏನಾದರೂ ಇದ್ದಾವೆ? ಇಲ್ಲ, ಅಭಿವೃದ್ಧಿಯ ಮಾತುಗಳನ್ನ ಆಡಬೇಕು ಅಂತ ಸಾಮಾನ್ಯ ಯಾವಾಗಿರುತ್ತೆ ಅಂದರೆ ಒಂದು ಫ್ರೆಶ್ ಪಕ್ಷಕ್ಕೆ ಅಥವಾ ಒಂದು ಫ್ರೆಶ್ ಫೇಸ್ಗೆ ಅದು ಇರುತ್ತೆ. ಅಂದರೆ ಅದನ್ನು ಅಖಿಲ ಭಾರತ ಮಟ್ಟದಲ್ಲಿ 2014ರಲ್ಲಿ ನರೇಂದ್ರ ಮೋದಿ ಅವರು ಅದನ್ನು ಹೇಳಿದರು. ಅವರು ಗುಜರಾತ್ ಮಾಡೆಲ್ ಅಂತ ಏನನ್ನು ಬಿಂಬಿಸಿದ್ರು, ಆ ಒಂದು ಹಿನ್ನೆಲೆ ಒಳಗಡೆ ನೀವು ಇದೊಂದು ಇಡೀ ದೇಶಕ್ಕೊಂದು ಅಚ್ಚರಿ ಮತ್ತು ಡೆವಲಪ್ಮೆಂಟ್ ವಿಕಾಸ್ ವಿಕಾಸ್ ಎಲ್ಲಿದ್ದಾನೆ ಈಗ ಅಂತ ನಾವು ನೋಡ್ಬೇಕು. ಗುಜರಾತ್ ಅಲ್ಲಿ ಇಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವರ್ಷ ಆದ್ಮೇಲೆ ಅದನ್ನ ಅವರು ಹೇಳಲಿಕ್ಕೆ ಕಷ್ಟ ಇದೆ ಅಂತ ಅನ್ಸುತ್ತೆ. ಬಹುಶಃ ಬಿಜೆಪಿ ಕಷ್ಟ ಆ ರೀತಿಯಲ್ಲಿ ಹಲವಾರು ಇದು ಇರ್ಬೋದು. ಅಂದ್ರೆ ಆದರೂ ಕೂಡ ಅವರು ವಿಕಸಿತ ಭಾರತ ಬೈ 2047 ಅನ್ನುವ ಒಂದು ಕನಸನ್ನ ಮಾರಕ್ ಪ್ರಯತ್ನ ಪಟ್ಟರು. ಅದೇ ಕನಸನ್ನ ಇನ್ನಷ್ಟು ಅಗ್ರೆಸಿವ್ ಆಗಿ ಕೆಲವು ಆತ್ಮಾವಲೋಕನದಿಂದ ಮುಂದೆ ಇಟ್ಟಿದ್ರೆ ಬಹುಶಃ ಅದು ಬೆಟರ್ ಇರ್ತಿತ್ತೇನೋ. ಆದರೆ ಅವರು ವಾಪಸ್ಸು ಎಲ್ಲಿಗೆ ಹೋದ್ರು ಅಂತಂದ್ರೆ ಮತ್ತೆ ಹಿಂದೂ ಮುಸ್ಲಿಂ ಇದನ್ನ ಸುಳ್ಳುಗಳ ಮೇಲೆ ಕಟ್ಟುವಂತ ಒಂದು ಇದನ್ನ ಮಾಡ್ತಿದ್ದಾರೆ. ಅದನ್ನ ಎಷ್ಟೋ ಮಟ್ಟಿಗೆ ಭಾರತದ ಮತದಾರರಿಂದ ಉಳಿದ ರಾಜ್ಯಗಳಲ್ಲಿ ಅದನ್ನ ಆ ಆರ್ಗ್ಯುಮೆಂಟ್ನ ಬೈ ಮಾಡ್ತಾರೆ ನಾವು ನೋಡ್ಬೇಕು. ಇನ್ನೊಂದು ಕಡೆ ಕಾಂಗ್ರೆಸ್ ಮತ್ತು ಇಂಡಿಯಾ ಅಲಯನ್ಸ್ ಇದೆಯಲ್ಲ, ಅವರು ತಮ್ಮದೊಂದು ಅತ್ಯಂತ ಕ್ರಾಂತಿಕಾರಿ ಮ್ಯಾನಿಫೆಸ್ಟೋ ಅಂತ ಹೇಳ್ಕೊತಾ ಇದ್ದಾರೆ. ಆ ಮ್ಯಾನಿಫೆಸ್ಟೋ ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ, ಯಾಕಂದರೆ ಯಾವುದೇ ಗೋಧಿ ಮೀಡಿಯಾದಿಂದ ಅವ್ರಿಗೆ ಹೆಲ್ಪ್ ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಅವರು ಅದನ್ನು ಜನರಿಗೆ ತಲುಪಿಸಿದಾರೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ಇಲ್ಲ, ಆ ಪ್ರಮಾಣದಲ್ಲಿ ಅದನ್ನ ತಲುಪಿಸಕ್ ಆಗಿಲ್ಲ ಅಂತ ಅನಿಸ್ತಿದೆ. ಆದರೆ ಎಲೆಕ್ಷನ್ ಇಷ್ಟು ಫೇಸ್ನಲ್ಲಿ ಮತ್ತೆ ಮತ್ತೆ ನಡೆಯೋದೇನಿದೆ ಅದು ಅದನ್ನು ಇನ್ನೊಂದು ಹೆಜ್ಜೆ ತೆಗೆದುಕೊಂಡು ಹೋಗೋದಕ್ಕೆ ಅವ್ರಿಗೆ ಆಗ್ಬೋದು. ಏನೇ ಆದರೂ ಕೂಡ ಆ ರೀತಿಯಾದಂಥ ಒಂದು ಯಂತ್ರಾಂಗ ಆ ಪಕ್ಷಕ್ಕಿಲ್ಲ. ಆ ರೀತಿಯಲ್ಲಿ ಕಾರ್ಯಕರ್ತರಿಗೆ ಕಮ್ಯಾಂಡ್ ಕೊಟ್ಟು ಆ ಕೇಡರ್ ಪಾರ್ಟಿಗಳಲ್ಲ ಎಲ್ಲವೂ ಕೂಡ. ಮೂರನೇ ನೀವು ಹೇಳಿದಂಗೆ ಗೋಧಿ ಮೀಡಿಯಾ ಅದನ್ನು ಬ್ಲಾಕ್ ಮಾಡುತ್ತೆ, ಆ ಮೀಡಿಯಾದೊಳಗಡೆ ಕೆಲವು ಬದಲಾವಣೆಗಳು ನಡೀತಾ ಇದೆ ಅನ್ನೋದನ್ನು ಬಿಟ್ಟರೆ ಹಂಗಾಗಿ ಅದು ಅಷ್ಟು ಈಸಿ ಅಲ್ಲ ಅದನ್ನು ತಲುಪಿಸೋಕ್ಕೆ ಅಂತಲೇ ನನಗೆ ಅನ್ಸುತ್ತೆ. ಯಾ ವಾಸು, ಎಲ್ಲ ಮಾಹಿತಿಗಳು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು.
ಮೂರನೇ ಫೇಸ್ ಮುಗಿದು ಈಗ ನಾಲ್ಕನೇ ಫೇಸ್ ಹತ್ರ ಭಾರತ ತನ್ನ ದೃಷ್ಟಿ ನೀಡ್ತಾ ಇದೆ. ಈ ಮೂರನೇ ಫೇಸನ್ನು ನೋಡ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಆತಂಕ ಹೆಚ್ಚಿಗೆ ಆಗ್ತಾ ಇದೆ. ಆ ಆತಂಕ ನಾವು ಯಾವ ರೀತಿ ಅಳಿಬೋದು ಅಂದರೆ, ಒಂದು, ಈವರೆಗೂ ಸಂಪೂರ್ಣವಾಗಿ ಗೋಧಿ ಮೀಡಿಯಾಗಿ ಮಾರ್ಪಟ್ಟಿದ್ದ ಕೆಲ ಮೀಡಿಯಾಗಳು ಸಹಿತ ಈಗ ನ್ಯೂಟ್ರಲ್ ಫೇಸ್ಗೆ ಬರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಅದೇ ಇನ್ನೊಂದು ಕಡೆ ಮೋದಿಯವರು ಇನ್ನೊಂದಿಷ್ಟು ಅಗ್ರೆಸಿವಾಗಿ ಹಿಂದೂ ಮುಸ್ಲಿಂ ಲೈನ್ ಹಿಡಿದುಕೊಂಡು ಚುನಾವಣಾ ಪ್ರಚಾರಕ್ಕೆ ಇಳಿತಾ ಇದ್ದಾರೆ. ಈ ಎಲ್ಲವೂ ಒಂದೊಂದು ಸ್ಪಷ್ಟಪಡಿಸ್ತಾ ಇದೆ, ಬಿ ಜೆ ಪಿ ತಾನೇನು ಅಂದ್ಕೊಂಡಿತ್ತು ಆ ನಂಬರ್ ತಲುಪುವ ಸಾಧ್ಯತೆಗಳು ತುಂಬ ಕಡಿಮೆ ಇದೆ ಅಂತ ಅದನ್ನು ಮತದಾರರು ನಿರ್ಧರಿಸ್ತಾರೆ. ಅದನ್ನು June 4 ನೋಡಬೇಕಾಗುತ್ತೆ. ಮತ್ತೆ ಮುಂದಿನ ಹಂತಗಳಲ್ಲಿ ಭಾರತದ ಚುನಾವಣೆಗಳಾಗುವ ಬದಲಾವಣೆಗಳು ಹೇಗೆ ಚುನಾವಣೆ ತನ್ನ ಮಗ್ಗಲುಗಳನ್ನು ಬದಲಿಸ್ತದೆ, ಆ ಎಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಪ್ರಚಲಿತ ವಿದ್ಯಮಾನಗಾಗಿ ನೋಡ್ತಾ ಇರಿ edinanews.com. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.